ಆನಂತರ ನೋಡಿ ಕರಿ ಕೆಲವು ವರ್ಷಗಳ ನಂತರ ಅಬ್ದುಲ್ ರಹೀಂ ಹಾಸಿಗೆಯಲ್ಲಿ ಹೊರಗಿದ್ದಾನೆ. ಅವನಿಗೆ ವಯಸ್ಸಾಗುವುದು, ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ, ಕಾಯಿಲೆಯಿಂದ ಅವನು ಹುಡುಕ್ತಾ ಇದ್ದಾನೆ. ಕೆಲವಿನ ಅಂದರವಾಗಿದ್ದಾನೆ ಅವನು. ಸ್ವರ್ಗಿ 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 ಸ್ಕೆಲಿಟನ್ ಆಗ್ತಾನೆ. ಅಂದ್ರೆ ಎಲುಬುಗಳಿಗೆ ಕೇವಲ ಚರ್ಮವನ್ನ ಮುಚ್ಚಿದ್ದಾವೋ ಎನ್ನುವಂತೆ ಆಗ್ತಿದ್ದಂತೆ. ಕಣ್ಣು ಸರಿಯಾಗಿ ಕಾಣಿಸುತ್ತಿಲ್ಲ, ಅವನಿಗೆ ಕಣ್ಣು ಸಹ ಕಾಣ್ತಾ ಇದೆ. ಕಿವಿಯೂ ಸರಿಯಾಗಿ ಕೇಳುತ್ತಿಲ್ಲ. ಶಂಕರಪ್ಪ ಅವರು ಬಾಗಿಲು ಕಟ್ಟಿದರು, ಒಳಗೆ ಬಂದರು. ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ, ವಾರ್ತಾಪತ್ರಿಕೆ ದಿನಪತ್ರಿಕೆ, ನ್ಯೂಸ್ ಪೇಪರ್ ನಡೆದುಕೊಂಡು. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ ಅಂತ ಕೇಳ್ತಾರ. ಕಾಯಿಲೆ ಬಿದ್ದಿದ್ದನಲ್ಲ, ವಯಸ್ಸಾಗಿರುತ್ತಾರೆ. ಈ ಭಾವಚಿತ್ರ ನೋಡಿ, ಮುದುಕ ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ ಕಣ್ಣು ಮಂಜಾಗಿದೆ, ಸರಿಯಾಗಿ ಕಾಣ್ತಾ ಇಲ್ಲ. ಏನೋ ತೋರಲು ಅವನ ಹೆಂಡತಿ ಬಂದು ವಾರ್ತಾ ಪತ್ರಿಕೆ ತೆಗೆದುಕೊಂಡು ಹೋದಳು. ಕರಿ ನಮ್ಮ ಕರಿ ನಮ್ಮ ಕರಿ ಎಂದು ಗಟ್ಟಿಯಾಗಿ ಉದ್ಧರಿಸಿದಳು. ಜೋರಾಗಿ ಹೇಳಿದಳು, ಏನೋ ಅಂದ ತಕ್ಷಣ ರವಿಮನು ಸಿಟ್ಟು ಬಂದ್ಬಿಟ್ಟು, ಏನೋ ಜೈಲಿಗೆ ಹೋದನೆ ಯಾಕೆ? ಕರೀಮ ಏನೇ ಒಳ್ಳೆ ಕೆಲಸ ಮಾಡೋದು ಅವನಿಗೆ ಇಷ್ಟ ಇಲ್ಲ. ಅವನು ಬರೀ ತಪ್ಪು ಮಾಡ್ತಾ ಇದ್ದಾರೆ ಎನ್ನುವಂತಂದೆ ಅವರ ತಂದೆಯ ಮನಸ್ಸಿನಲ್ಲಿ ಒಪ್ಪಿದೆ. ಅವನೇನೋ ಜೈಲಿಗೆ ಹೋದನೆ, ಘಾಸಿ ಆಯಿತೆ ಅಥವಾ ಏನಾದರೂ ಅವನಿಗೆ ದುರಂತಾಯಿತೆ, ಇನ್ನು ಮನೆತನದ ಮೇಲೆ ಏನು ಅಪಕೀರ್ತಿ ಏರಿದ್ದಾನೆ ಎಂದು ಮುದುಕ ಕೆಮ್ಮುತ್ತಾ ಕೆಮ್ಮುತ್ತಾ ಗರ್ಜಿಸಿದ. ಕರಿ ಮಾಡಲು ಒಳ್ಳೆ ಕೆಲಸ ಅವನಿಗೆ ಗೊತ್ತೇ ಆಗ್ತಾ ಇಲ್ಲ. ಈಗಲೂ ಅವನು ಕರಿ ಕೆಟ್ಟವನು ಅಂತಾನೆ ಅನ್ಕೊಂಡಿದ್ದಾನೆ. ರಹೀಂ ಸಾಹೇಬರೇ, ನಿಮ್ಮ ಮಗ ಈಗ ಕರೀಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಸರ್ಕಾರ ಒಳ್ಳೆಯ ಕೆಲಸವನ್ನ ಮೆಚ್ಚಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದೆ ಸಾಹೇಬರೇ. ಅದು ಕೊಟ್ಟಿರೋ ಯಾರು? ರಾಷ್ಟ್ರಪತಿಗಳು. ಈಗಿನ ರಾಷ್ಟ್ರಪತಿ ಹೆಸರು ಹೇಳ್ತಾ ಇದ್ದಾರೆ ನಮ್ಮ ದ್ರೌಪದಿ ಮುರ್ಮು. ಅವರ ಭಾವಚಿತ್ರ ಈ ವಾರ್ತಾ ಪತ್ರಿಕೆಯಲ್ಲಿದೆ ಅಂತ ಗಟ್ಟಿಯಾಗಿರೋ. ಪದ್ಮಭೂಷಣ ಅಂದರೆ ಏನು ಅಂತ ಕೇಳ ಯಾರು? ಅಯ್ಯೋ ನನ್ನ ಮಗ ತುಂಬಾ ದಿನಗಳಿಂದ ಮನೆಯಿಂದ ಬಿಟ್ಟು ಹೋಗಿದ್ದ,
ಬಿಡಿರಿ ಅಂತ ಬಿಡಿಸ್ತಾರಲ್ವ, ಹಾಗೆ ಮಗನ ಕೈಯಿಂದ ಅತೀವವಾಗಿರುವಂತಹ ಪ್ರೀತಿಯಿಂದ ತನ್ನ ಗಂಡನ ಹತ್ರ ಕೇಳಿಕೊಂಡು ಆದರೂ ಸಹ ಅವರ ಬಾಗಿಲಂತೆ ಆಗ ದಾರಿ ಮಾಡದೆ ಕರೀಮ್ ಏನ್ ಮಾಡ್ಬಿಟ್ಟ, ನೇರವಾಗಿ ತನ್ನ ಗುರುಗಳಾಗಿರುವಂತಹ ಶಂಕರಪ್ಪ ಅವರ ಮನೆ ಬರ್ತಾನೆ. ಈಗ ಅವನು ಕೆಲಸದಲ್ಲಿಲ್ಲ, ವಯಸ್ಸಾಗಿರೋದ್ರಿಂದ ನಿವೃತ್ತಿಯನ್ನ ಬಂದ್ಬಿಟ್ಟಿದ್ದಾರೆ. ಅವರ ಬಳಿ ಬಂದು ಕೇಳ್ಕೊಳ್ತಾರೆ, ಕರೀಮ್ ಸಾರ್, ನಾನು ಯುವಕನಾಗಿದ್ದಾಗ ತಪ್ಪು ಮಾಡಿದ್ದೀನಿ, ನನ್ನ ತಾಯಿಯ ಚುಲ್ಲದ ಸರವನ್ನ ತಕ್ಕೊಂಡು ತಗೊಂಡೋಗಿದ್ದೀನಿ, ನನ್ನ ತಂದೆ ಮನಸ್ಸಿಗೆ ನಾನು ಬಹಳ ಬೇಜಾರು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಿ ಅದರ ಜೊತೆಗೆ ನೀವು ನನ್ನ ತಂದೆಯೊಂದಿಗೆ ನನಗೆ ಸಂಧಾನವನ್ನ ಮಾಡೋದಕ್ಕೆ ಸಹಕರಿಸಿ. ಸಾರ್, ನಾನು ನನ್ನ ತಾಯಿಯ ಚಿನ್ನದ ಸರವನ್ನ ಕದ್ದು ತಗೊಂಡೋಗಿದ್ದೆ ಸಾರ್, ಆದ್ರೆ ಅದನ್ನ ನಾನು ಕಳವಿಲ್ಲ. ಈಗ ನಾನು ಆ ಚಿನ್ನದ ಸರವನ್ನ ವಾಪಸ್ ತಗೊಂಡು ಬಂದಿದ್ದೀನಿ. ಬರೀ ಚಿನ್ನದ ಸರವನ್ನ ತಂದಿಲ್ಲ, ಅದರ ಜೊತೆಗೆ ನಾನು 10,000 ರೂಪಾಯಿಗಳನ್ನ ತಂದಿದ್ದೀನಿ ಸಾರ್. ಇದನ್ನ ನಾನು ನನ್ನ ತಾಯಿಗೆ ಕೊಡ್ತೇನೆ. ನಮ್ಮ ತಂದೆ ನನ್ನ ಮನೆಯೊಳಗಡೆ ಬಿಟ್ಕೊಳ್ಳೇ ಇದ್ರು ಪರವಾಗಿಲ್ಲ ಸಾರ್, ನನ್ನ ತಾಯಿಗಳು ನನ್ನ ಬಿಟ್ಕೊಳ್ಬೇಕಾಗಿತ್ತಲ್ವ ಸಾರ್ ಅಂತ ಕೇಳ್ಬಿಟ್ಟು ಪಾಪ ಆ ಕರೀಮನ ಗೋಳನ್ನ ನೋಡಲಾರದ ಶಂಕರಪ್ಪ ಬೇಯಿಸ್ತು ಆಯ್ತಪ್ಪ ಅಂತ ಹೇಳಿ ಕರೀಮನ ಮನೆಗೆ, ಅರ್ಥಾತ್ ಅಬ್ದುಲ್ ರಹೀಂ ಸಾಹೇಬನ ಮನೆಗೆ ಹೋಗಿ ಸಂಧಾನ ಅಪ್ಪ ಮಗನನ್ನ ಒಂದು ಮಾಡುವಂತ ಕೆಲಸವನ್ನ ಮಾಡಲು ಪ್ರಯತ್ನವನ್ನ ಪಟ್ಟು ಬಹಳ ವಾದ ಮಾಡ್ತಂತೆ. ನೋಡು ರಹೀಂ, ನಿನ್ನ ಮಗ ಕಳ್ಳನಲ್ಲ, ನಿನ್ನ ಮಗ ಸುಳ್ಳನಲ್ಲ, ಅವನು ದಂಡ ಅಲ್ಲೇ ಅಲ್ಲ, ಅವನು ಜಾಣ, ಮಗ್ಗದಲ್ಲಿ ಒಳ್ಳೆಯ ನಿಪುಣತೆಯನ್ನ ಪಡ್ಕೊಂಡಿದ್ದಾನೆ, ಅಷ್ಟೇ ಅಲ್ಲ ಅವನು ಮಾಡಿದ ತಪ್ಪನ್ನ ನೀನು ಕ್ಷಮಿಸಿದ್ರು, ಅವನು ನಿನ್ನ ಹೆಂಡತಿಯ ಚಿನ್ನದ ಸರವನ್ನ ವಾಪಸ್ ತಗೊಂಡು ಬಂದಿದ್ದಾನೆ, ಅದರ ಜೊತೆಗೆ 10,000 ರೂಪಾಯಿಗಳನ್ನ ಅವನು ತಂದಿದ್ದಾನೆ, ನೀನು ಅವನಿಗೆ ಒಂದು ಅವಕಾಶವನ್ನು ಮಾಡಿಕೊಡು ಅಂದಾಗ ಕರೀಮನಿಗೆ ತುಂಬಾ ಸಿಟ್ಟು. ಕರೀಮನಿಗ ಅವನೇನು ಕಳ್ಳತನ ಮಾಡಿಕೊಂಡಾನೋ ಅಥವಾ ದರೋಡೆಯನ್ನು ಮಾಡಿಕೊಂಡಿದ್ದಾನೋ, ಹಣವನ್ನ ತಂದಿದ್ದಾನೆ, ಹಣವನ್ನ ಜೋರ್ ಮಾಡಿದಾಗ ಶಂಕರಪ್ಪನಿಗೆ ಅನಿಸ್ತಂತೆ, ಈ ರಹೀಮ ಯಾವುದಕ್ಕೂ ಒಪ್ಪುವುದಿಲ್ಲ ಅಂತ ಹೇಳಿ ಬೇಸರ ಮಾಡಿಕೊಂಡು ತಾನು ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತಹ ರೀತಿಯಲ್ಲಿ ಅವನು ವಾಪಸ್ ತನ್ನ ಮನೆಗೆ ಬರ್ತಾನೆ. ಕರೀಮನ ಹಣ ಕಳವಿನದೂ ಅಲ್ಲ, ಕಳವು ಕಳವು ಅಂದ್ರೇನು, ಕಳ್ಳತನ. ಅದು ಕಳ್ಳತನ ಮಾಡಿಕೊಂಡಿರುವಂತ ಹಣವೂ ಅಲ್ಲ, ದರೋಡೆಯನ್ನ ಮಾಡಿಯೂ ಸಹ ತಂದದ್ದು ಅಲ್ಲ, ಸಣ್ಣ ಪ್ರಾಯದಲ್ಲಿ ಭಕ್ತರ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಮಕ್ಕಳ ಸಂಘಾಟನೆ ಮಾಡ್ತದಂತೂ ಅದರಲ್ಲಿ ಜಾಸ್ತಿ ಕೆಲಸವನ್ನು ಮಾಡಿ ಅದರ ಅಧ್ಯಕ್ಷನು ಆಗಿದ್ದನು. ಸಾಕಷ್ಟು ಯಶಸ್ವಿಯು ಧನವಂತನು ಆಗಿದ್ದಾನೆ. ಧನವಂತ ಹಣವಂತ, ಧನ ಅಂದ್ರೆ ಧನ ಅಂದ್ರೆ ಹಣ, ಹಣವಂತ. ತಂದೆಗೇನಾಯ್ತು, ಬಹಳ ಸಿಕ್ಕಂತು, ಯಾ ಸಿಕ್ಕಂತು, ನನ್ನ ಮಗ ಹುಟ್ಟಬೇಡ ಅಂತ ಕೇಳ್ತಿಲ್ಲ, ಆದ್ರೂ ಸಹ ಕೂಡ ಸರ್ಕಾರದಿಂದ ಚಿನ್ನದ ಪದಕ ಪಡ್ಕೊಂಡ, 100 ರೂಪಾಯಿ ಬಹುಮಾನವನ್ನು ಪಡ್ಕೊಂಡ, ಆದ್ರೆ ನನ್ನ ಮಾತನ್ನ ಮೀರಿದ್ದಾನೆ. ಇವನು ನನ್ನ ಮಗನೇ ಅಲ್ಲ, ಇವನು ನನಗೆ ಮಗನೇ ಅಲ್ಲ, ನನಗೆ ಇರುವುದು ಎರಡೇ ಮಕ್ಕಳು, ಕಳ್ಳನಾದವನು ನನ್ನ ಮಗನೇ. ಯುವಕನ ಈ ಆದ್ಮೇಲೆ
ಸ್ವಲ್ಪ ದಿನಗಳ ನಂತರ ಕರೀಮ್ ಏನ್ ಮಾಡ ಮತ್ತೆ ಮನೆಗೆ ಬಂದು ಬಾಗಿಲನ್ನ ಬಡ್ದ. ತಂದೆ ಬಾಗಿಲು ತೆರೆದು ಮುಖ ನೋಡಿ ಪ್ರಕಾರನೆ ಬಾಗಿಲು ಮುಚ್ಚಿದ. ಯಾರು ಬಾಗಿದ್ದಾರೋ ಯಾರು ತಂದೆ ಕೇವಲ ಮನೆ ಮಾತ್ರ ಅಪಮಾನ ಮಾಡಿಲ್ಲ
ಕೊಟ್ಟರೆ ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನನ್ನ ವಂಶದ ಕೀರ್ತಿಯನ್ನು ಮಣ್ಣುಪಾಲು ಮಾಡಿದ, ಹಣ ತಂದಿದ್ದಾನೆ. ಕಳವಿನ ಹಣವು ದರೋಡೆಯ ಹಣವು ಎಂದು ಸಿಗುತ್ತಿದ. ಏನು ನನ್ನ ಮಗ 10,000 ಪುಟ್ಟು ಬಂದಿದ್ದಲ್ಲ, ಅದು ಮೇಲೆ ಅವನೇನು ದುಡುಕಲ್ಲ, ಕಳ್ತನ ಮಾಡಿದ್ದಾನೆ ಅಥವಾ ಬೇರೆ ಯಾವುದಾದ್ರು ಮನೆಯನ್ನ ದರೋಡೆ ಮಾಡಿದ್ದಾನೆ, ಹಣ ತಂದಿದ್ದಾನೆ ಅಂತ ಸಿಕ್ಕ ಶಂಕರಪ್ಪ ಅವರು ಮುಖವಾಡಿಸಿಕೊಂಡು. ನಿಮಗೆಲ್ಲ ಇಂದಿನ ತರಗತಿಯಲ್ಲಿ ಒಂದು ಪಾಠ ಮಾಡಿದ್ವಿ, ಗೊತ್ತಿದ್ದವರು ಸುಮ್ಮನೆ ಕೈಯಲ್ಲಿ ಎಲ್ಲರೂ ಕೂಗಲಿಲ್ಲ. ಯಾವ ಪಾಠ ಮಾಡಿದ್ವಿ ಅಂತ ಯಾರೈತೀರಿ? ಎಲ್ಲರೂ ಕೈಯತ್ತೀರಿ. ವೆರಿ ಗುಡ್. ಯಾವ ಪಾಠ ಮಾಡಿದ್ವಿ? ಮಗ್ಗದ ಹಾ
ಅಲ್ಜೀರಿಯಾ ಮೊದಲಾದ ದೇಶಗಳಲ್ಲಿ ಇವರು ಸೇವೆ ಸಲ್ಲಿಸಿದ್ದಾರಷ್ಟೇ. ಇವರಿಗೆ ಇನ್ನು ಸರ್ಕಾರದಿಂದ ಕೊಡಬಹುದಾಗಿರುವಂತಹ ಯಾವುದೇ ಬಹುಮಾನಗಳು ದೊರೆತಿರುವುದಿಲ್ಲ. ಯಾಕೆ ಸಿಕ್ಕಂತ ಇತ್ತಪ್ಪ ಅಂದ್ರೆ ಆ ವೇಳೆಗಾಗಲೇ
ತುಂಬಾ ಸೊಸಾಗಿ ತಿಂಡಿ ಮಾಡ್ತಾರೆ, ದೋಸೆ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ರಹೀಮನಿಗೆ ಏನಾಟ ಇತ್ತು? ತನ್ನ ಮಕ್ಕಳಿಗೆ ಸ್ವಲ್ಪವಾದರೂ